Hello friends, nanu Manjunath from Make in Mind. Ivattina ondu video dalli nanu nimge ee 5G network eshtu speed agirutte annadanna nanu telisikodtini. Ittichege ee 5G tantragnana trending alide, 5G phone galu release aagtide. So hagidre ee 5G eshtu speed agirabodu. Friends, neevu assume saha maadkondirala ashtu super speed alirutte anta helabodu. So hagidre neevu saha mundina dinagalalli 5G phone tagoladrinda ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮುಂದೆ ಬರುವಂತಹ ವಿಡಿಯೋಗಳನ್ನ ಸಹ ನೋಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್. ಈ ರೀಸೆಂಟ್ ಡೇಸಲ್ಲಿ ನೀವು ಯಾವುದಾದ್ರೂ ಒಂದು ಟೆಕ್ನಿಕಲ್ ನ್ಯೂಸ್ನ ಓದ್ತಿದ್ದೀರಿ ಅಂದರೆ ಒಂದಲ್ಲ ಒಂದು ಈ 5G ಬಗ್ಗೆ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಸೊ ಅಷ್ಟು ರೀತಿಯಾಗಿ ಈ 5G ಒಂದು ಕ್ಯೂರಿಯಾಸಿಟಿನ ಹುಟ್ಟಿಸಿದೆ, ಎಷ್ಟು ಸ್ಪೀಡ್ ಆಗಿರ್ಬೋದು ನೆಟ್ವರ್ಕು. ಸೊ ಹಾಗೆಯೇ ಒಂದು ರೀತಿಯಲ್ಲಿ ಈ 5G ಟ್ರೆಂಡಿಂಗ್ ಆಗಿಬಿಟ್ಟಿದೆ, ಹಾಗೆಯೇ 5G ಫೋನ್ಗಳು ಸಹ. ಮೊಬೈಲ್ ಬಂದಂತಹ ಇನಿಷಿಯಲ್ ಡೇಸಲ್ಲಿ ಕೀಪ್ಯಾಡ್ ಫೋನ್ನ ಯೂಸ್ ಮಾಡ್ತಿದ್ವಿ, ಅದರಲ್ಲಿ 2G ನೆಟ್ವರ್ಕ್ ಇತ್ತು. ಸೊ ಅದರಲ್ಲಿ ನಾವು ಜಸ್ಟು ಮೆಸೇಜ್ ಮಾಡ್ಬೋದಾಗಿತ್ತು, ಡಿಫಾಲ್ಟ್ ಆಗಿಯೇ ಕಾಲ್ ಮಾಡ್ಬೋದಾಗಿತ್ತು. ಅದಾದ ನಂತರ 3G ನೆಟ್ವರ್ಕ್ ಇಂಟ್ರೊಡ್ಯೂಸ್ ಆಯಿತು, ಸ್ಮಾರ್ಟ್ ಫೋನ್ಗಳು ಬಂತು. ಸೊ 3G ಮುಖಾಂತರ ನಾವು ಈ ಫೈಲ್ಸ್ಗಳನ್ನ, ವೀಡಿಯೋಸ್ಗಳನ್ನ, ಸಾಂಗ್ಸ್ಗಳನ್ನ ಶೇರ್ ಮಾಡ್ಬೋದಾಗಿತ್ತು. ಸೊ ಹಾಗೆಯೇ ಇಂಟರ್ನೆಟ್ಟಲ್ಲಿ ಬ್ರೌಸಿಂಗ್ ಸ್ಪೀಡಾಗಿ ಮಾಡ್ಬೋದಾಗಿತ್ತು. ಸೊ ಅದಾದ ನಂತರ 4G ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತು. ಸೊ 4G ತುಂಬಾ ಸ್ಪೀಡ್ ಇತ್ತು. ಸೊ ಹಾಗೆಯೇ ಅತಿ ಹೆಚ್ಚು ವೇಗವಾಗಿ ನಮ್ಮ ಫೈಲ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಬೋದಾಗಿತ್ತು, ಸೆಂಡ್ ಮಾಡ್ಬೋದಾಗಿತ್ತು, ಹಾಗೆಯೇ ಬ್ರೌಸ್ ಮಾಡ್ಬೋದಾಗಿತ್ತು. 2G ಅರೌಂಡ್ ಸಮಥಿಂಗ್ ಇನ್ KBPS ಸ್ಪೀಡ್ ಇತ್ತು. 3G 1 MBPS ರೇಂಜಲ್ಲಿ ಆಗ ಡೇಟಾ ಸ್ಪೀಡ್ ಇತ್ತು. ಹಾಗೆಯೇ 4G ಒಂದು 3-4 MB ಅವರೇಜ್ ಸ್ಪೀಡ್ನ ಮೇಂಟೈನ್ ಆಗಿತ್ತು. ಸೊ ಹಾಗಿದ್ರೆ ಈ 5G ಎಷ್ಟು ಸ್ಪೀಡ್ ಇರ್ಬೋದು, ನೀವು ಏನಾದರೂ ಗೆಸ್ ಮಾಡಿದ್ದೀರಾ ಫ್ರೆಂಡ್ಸ್? ಈ 5G ಅನ್ನೋದು ತುಂಬಾ ಮಾಡ್ರನ್ ತಂತ್ರಜ್ಞಾನನ ಯೂಸ್ ಮಾಡಿಕೊಂಡು ತರ್ತಿರುವಂತಹ ಒಂದು ನೆಟ್ವರ್ಕ್. ಸೊ ಹಾಗಿದ್ರೆ ಈ 5G ಎಷ್ಟು ಸ್ಪೀಡ್ ಇರುತ್ತೆ ಅಂದರೆ ಫ್ರೆಂಡ್ಸ್, ನೀವು ಅಸ್ಯೂಮ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. 4G ನಲವತ್ತು ಪಟ್ಟು ಹೆಚ್ಚು ಫಾಸ್ಟ್ ಆಗಿರುತ್ತೆ. ಅಂದರೆ ಮಿನಿಮಮ್ ಡೌನ್ಲೋಡಿಂಗ್ ಸ್ಪೀಡು ಈ 5G ಎಕ್ಸ್ಪೆಕ್ಟೆಡ್ 1 GBPS ಇರುತ್ತೆ. ಅಂದರೆ ನೀವು 1 GB ಫಿಲಮ್ನ, ಅಂದರೆ 1 HD ಫಿಲಮ್ನ 1 ಸೆಕೆಂಡಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು. ಹಾಗೆಯೇ ಈಗ ರೀಸೆಂಟ್ ಡೇಸಲ್ಲಿ ಕೊಡ್ತಿರುವಂತಹ 1 GBPS ಡೇಟಾನ 1 ಸೆಕೆಂಡಲ್ಲಿ ನೀವು ಖಾಲಿ ಮಾಡ್ಬೋದು. ಕೆಲವೊಂದು ಸ್ಟ್ರೀಮ್ಸ್ ಅಂದರೆ ಕೆಲವೊಂದು ಕಡೆ ಈ 5G ಸ್ಪೀಡು 10 GBPS ತನಕನೂ ಹೋಗ್ಬೋದು. ಅಂದರೆ 10 GBPS ವಿ ಕಾಂಟ್ ಅಸ್ಯೂಮ್ ಅಷ್ಟು ಸಹ ಹೋಗ್ಬೋದು. ಇನ್ನೂ ಕೆಲವೊಂದು ಕಡೆ ಈ 5G ಸ್ಪೀಡ್ ಸುಮಾರು 800 GBPS ಅಸ್ಯೂಮ್ ಮಾಡ್ಕೊಳ್ಳೋಕ್ಕೂ ಸಹ ಆಗಲ್ಲ. 800 GBPS ವರೆಗೂ ಈ 5G ಸ್ಪೀಡು ಹೋಗ್ಬೋದು. 800 GBPS ಅಂದರೆ ನಾವು ಅಸ್ಯೂಮ್ ಸಹ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು 800 ಫಿಲಮ್ಸ್ನ, 800 HD 4K ಫಿಲಮ್ಸ್ನ ನೀವು 800 ಫಿಲಮ್ಸ್ನ 1 ಸೆಕೆಂಡಲ್ಲಿ ಡೌನ್ಲೋಡ್ ಮಾಡ್ಬೋದು. ಫ್ರೆಂಡ್ಸ್, ಇದು ಈ 5G ಸ್ಪೀಡ್ ಬಗ್ಗೆ ಇರುವಂತಹ ಕೆಲವೊಂದು ಇನ್ಫಾರ್ಮೇಷನ್ಗಳಾಗಿತ್ತು. ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆಯೇ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮುಂದೆ ಬರುವಂತಹ ವಿಡಿಯೋಗಳನ್ನ ಸಹ ನೋಡಿ. ಮುಂದಿನ ವಿಡಿಯೋ ನಿಮಗೆ ಭೇಟಿ ಆಗ್ತೀನಿ. ನಮಸ್ಕಾರ.